ರಾಹುಲ್ ಹಾಗೂ ಪ್ರೀತಿ ಬೇಗ ಬೇಗ ನಡ್ಕೊಂಡು ಮನೆ ಕಡೆ ಹೋಗ್ತಿದ್ರು. ಕಗ್ಗತ್ತಲು ಹೆಚ್ಚತಾನೇ ಇತ್ತು, ಅದರ ಜೊತೆ ಅವರ ಹೆಜ್ಜೆಯ ವೇಗ ಕೂಡ. ಅಣ್ಣ, ನಾವು ಈ ರಸ್ತೆಯಲ್ಲಿ ಬರಬಾರ್ದಿತ್ತು. ಈ ರಸ್ತೆಯಲ್ಲೇ ಅಲ್ವಾ ಮಾಟಗಾತಿಯ ಮನೆ ಇರೋದು? ಹೌದು ಪ್ರೀತಿ, ನೀನು ಹೇಳೋದು ಸರಿ. ಹೆದರ್ಬೇಡ, ನಾನು ನಿನ್ನ ಜೊತೆ ಇದ್ದೀನಲ್ಲ, ನಾವು ಬೇಗ ಮನೆ ತಲುಪ್ತೀವಿ. ಅವರು ಸ್ವಲ್ಪ ಮುಂದೆ ಹೋಗ್ತಿದ್ದಂಗೆ ಅವರಿಗೆ ಆ ಮಾಟಗಾತಿಯ ಮನೆ ಕಾಣಿಸುತ್ತೆ. ಅಲ್ಲಿ ತಲುಪ್ತಿದ್ದಂಗೆ ಜೋರಾಗಿ ಗಾಳಿ ಬೀಸುತ್ತೆ, ಸ್ಟ್ರೀಟ್ ಲೈಟ್ ಆನ್ ಆಫ್ ಆಗುತ್ತೆ. ಆಗ ಇದ್ದಕ್ಕಿದ್ದಂತೆ ಅವರ ಮುಂದೆ ಆ ಉದ್ದ ಉಗುರುಗಳ ಮಾಟಗಾತಿ. ಪ್ರೀತಿ ಏನು ಹೇಳಕ್ಕೆ ಅಥವಾ ಸ್ಥಿತಿ ಅರ್ಥ ಮಾಡ್ಕೊಳ್ಳೋಕ್ಕೂ ಮೊದಲು ಆ ಮಾಟಗಾತಿ ಪ್ರೀತಿ ಕೂದಲನ್ನ ಹಿಡಿದು ಅವಳನ್ನ ಮೇಲಕ್ಕೆ ಎಳ್ಕೋತಾಳೆ. ಆ ಮಾಟಗಾತಿ ಆಕಾಶದಲ್ಲಿ ಹಾರಿ ಹೋಗ್ತಾಳೆ. ಅವಳ ದೊಡ್ಡ ಶರೀರದ ಮುಂದೆ ಪ್ರೀತಿಯ ಶರೀರ ತುಂಬಾ ಚಿಕ್ಕದಾಗಿ ಕಾಣಿಸುತ್ತೆ. ನಾನು ಇವತ್ತು ಇವಳನ್ನ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ, ಇವಳ ರಕ್ತ ಕುಡಿತೀನಿ, ನನ್ನ ಹಸಿವು ನೀಗಿಸ್ಕೋತೀನಿ. ಹೀಗೆ ಹೇಳ್ತಿದ್ದಂಗೆ ಆ ಮಾಟಗಾತಿ ತನ್ನ ಉಗಿರಿನಿಂದ ಪ್ರೀತಿಯ ಕತ್ತನ್ನು ಕತ್ತರಿಸ್ತಾಳೆ. ಪ್ರೀತಿ ಕತ್ತಿಗೆ ಏಟಾಗುತ್ತೆ, ಅವಳ ರಕ್ತ ಮಾಟಗಾತಿಯ ಉಗುರಿನ ಮೇಲೆ ಅಂಟುತ್ತೆ. ಮಾಟಗಾತಿ ಉಗುರಿನ ಮೇಲಾದ ರಕ್ತನ ಕುಡಿತಾಳೆ. ನನ್ನ ತಂಗಿನ ಬಿಟ್ಬಿಡು ಪ್ಲೀಸ್, ಅವಳನ್ನ ಬಿಟ್ಬಿಡು. ಮಾಟಗಾತಿ ಯಾವುದಕ್ಕೂ ಉತ್ತರ ಹೇಳದೆ ನಗ್ತಾ ನಗ್ತಾ ತನ್ನ ಮನೆಯೊಳಗೆ ಹೋಗ್ತಾಳೆ. ರಾಹುಲ್ ಬಾಗ್ಲು ಬಡಿತಾನೆ. ಪ್ರೀತಿ, ನನ್ನ ತಂಗಿ, ಬಿಡು ಪ್ರೀತಿನ ಬಿಡು. ಒಳಗಿನಿಂದ ಯಾವ ಶಬ್ದನೂ ಬರಲ್ಲ. ರಾಹುಲ್ ಬಾಗ್ಲು ತೆಗೆಯಕ್ಕೆ ಪ್ರಯತ್ನಿಸ್ತಾನೆ, ಆದ್ರೆ ಆಗಲ್ಲ. ಅವನು ಸಾಕಾಗಿ ಅಲ್ಲಿಂದ ಹೋಗ್ತಾನೆ. ಈ ಕಥೆ ಮಂಗೀಪುರ ಎಂಬ ಹಳ್ಳಿಯದ್ದು. ಅಲ್ಲಿನ ಜನರೆಲ್ಲರೂ ಒಬ್ಬ ಮಾಟಗಾತಿಯ ಭಯದ ನೆರಳಲ್ಲಿ ಬದುಕ್ತಿದ್ರು. ಆ ಮಾಟಗಾತಿ ಜನರನ್ನ ಅಪಹರಿಸಿದ್ದು ಇದು ಮೊದಲನೇ ಬಾರಿಯಲ್ಲ. ಯಾರು ಆ ಮಾಟಗಾತಿಯ ಮನೆ ಮುಂದೆ ಹೋದ್ರೂ ಅವಳು ಅವರನ್ನ ಹಿಡ್ಕೋತಾಳೆ. ಅಲ್ಲದೆ ಕೆಲವೊಮ್ಮೆ ಕತ್ತಲಿನ ಸಮಯದಲ್ಲಿ ಹಳ್ಳಿಯಿಂದನೂ ಅವಳು ಜನರನ್ನ ಅಪಹರಿಸಿ ಅವರ ರಕ್ತ ಕುಡಿತಾಳೆ. ನಂತರ ಆ ಮಾಟಗಾತಿ ಹಾಗೂ ಅವಳು ಅಪಹರಿಸಿದ ಆ ವ್ಯಕ್ತಿ ಇಬ್ರು ಆ ಮನೆಗೆ ಹೋಗಿ ಮಾಯವಾಗ್ತಾರೆ. ಆ ಮನೆಯ ಬಾಗಿಲನ್ನ ಇಲ್ಲಿ ತನಕ ಯಾರಿಗೂ ತೆಗೆಯಕ್ಕಾಗಿಲ್ಲ. ಆದರೆ ಈ ಬಾರಿ ರಾಹುಲ್ ಶಪಥ ಮಾಡಿದ್ದ, ಅವನು ಹೇಗಾದ್ರೂ ಸರಿ ತನ್ನ ತಂಗಿನ ವಾಪಸ್ ಕರ್ಕೊಂಡೇ ಬರ್ತಾನೆ ಅಂತ. ನಂಗೆ ಯಾರು ಸಹಾಯ ಮಾಡ್ತಾರೋ ಬಿಡ್ತಾರೋ, ನಾನು ಖಂಡಿತ ನನ್ನ ತಂಗಿನ ಈ ಮಾಟಗಾತಿಯಿಂದ ಕಾಪಾಡ್ತೀನಿ. ನಾನು ಇವತ್ತು ರಾತ್ರಿ ಆ ದೇವದ ಹತ್ರ ಹೋಗ್ತೀನಿ, ಅವಳನ್ನ ಹಿಡಿಯೋ ಮಾರ್ಗನೂ ನಂಗೆ ಅಲ್ಲೇ ಸಿಗ್ಬೋದು. ರಾಹುಲ್ ಹಾಗೆ ಮಾಡ್ತಾನೆ. ರಾತ್ರಿ ರಾಹುಲ್ ದೆವ್ವದ ಮನೆ ಹತ್ರ ಬಂದಾಗ ಅಲ್ಲಿ ಒಂದು ಚಿಕ್ಕ ಕಿಟಕಿ ತೆಗೆದಿರುತ್ತೆ. ಅವನು ಆ ಕಿಟಕಿಯಲ್ಲಿ ಬಗ್ಗಿ ನೋಡ್ತಾನೆ. ಒಳಗಿನ ಸ್ಥಿತಿ ನೋಡಿ ರಾಹುಲ್ ಹೆದರಿ ಹೋಗ್ತಾನೆ. ಅರೆ, ಇದೇನಿದು, ಇಷ್ಟೊಂದು ಜನ, ಅವ್ರನ್ನ ಚೈನಲ್ಲಿ ಯಾರು ಕಟ್ಟಿ ಹಾಕಿರೋದು, ಅವ್ರ ಶರೀರದ ಮೇಲೆ ಇಷ್ಟೊಂದು ಗಾಯಗಳು, ಎಲ್ಲರೂ ಹೇಗೆ ನೋವಿಂದ ಅಳ್ತಿದ್ದಾರೆ. ಅಲ್ಲಿ ಅಲ್ಲಿ ನನ್ನ ಪ್ರೀತಿ, ಹಾ ಹಾ, ನನ್ನ ತಂಗಿ ಎಷ್ಟು ನೋವಲ್ಲಿದ್ದಾಳೆ, ಹಾಗೆ ಅವರೆಲ್ಲರೂ. ಅಲ್ಲದೆ ಈ ಟಬ್ನಲ್ಲಿ ಎಷ್ಟೊಂದು ರಕ್ತ ಇದೆ. ಇಷ್ಟು ಜನದ ರಕ್ತನ ನಾನು ಕೂಡಿ ಹಾಕಿದ್ದೀನಿ, ಅವ್ರನ್ನೆಲ್ಲ ಬಾಟಲ್ ಅಲ್ಲಿ ಕೂಡಿ ಹಾಕಿದ್ದೀನಿ, ಮಜವಾಗಿದೆ. ಈಗ ಇವರಿಗೆಲ್ಲ ಇನ್ನಷ್ಟು ತೊಂದರೆ ಕೊಡ್ತೀನಿ. ಹೀಗೆ ಹೇಳಿ ಆ ರಾಕ್ಷಸಿ ಜನರ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಅವರೆಲ್ಲ ನೋವಿಂದ ಜೋರಾಗಿ ಕಿರ್ಚ್ತಾ ಅಳ್ತಾರೆ. ಇದೆಲ್ಲ ನೋಡಿ ರಾಹುಲ್ ಅಲ್ಲಿಂದ ವಾಪಸ್ ಬರ್ತಾನೆ. ಅವನು ಹಳ್ಳಿಯ ಹಿರಿಯ ವ್ಯಕ್ತಿ ರಾಮ್ ಹತ್ರ ಹೋಗ್ತಾನೆ. ನಂಗೊತ್ತು ರಾಹುಲ್, ನೀನು ನಿನ್ನ ತಂಗಿ ಪ್ರೀತಿ ಬಗ್ಗೆ ಚಿಂತಿತನಾಗಿದ್ಯಾ. ನಡಿ, ಒಳಗೆ ಹೋಗಿ ಯೋಚನೆ ಮಾಡೋಣ. ಪ್ರೀತಿನ ವಾಪಸ್ ಕರ್ಕೊಂಡು ಬರೋಕ್ಕೆ ಯಾವುದಾದ್ರೂ ಮಾರ್ಗ ಇದೆಯಾ ಅಂತ. ಸರಿ ನಡೀರಿ, ನಿಮ್ಗೆ ಯಾವುದಾದ್ರೂ ಮಾರ್ಗ ಗೊತ್ತಿದ್ರೆ ದಯವಿಟ್ಟು ಹೇಳಿ. ಅವರಿಬ್ರು ಒಳಗೆ ಹೋಗ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಬಾಗ್ಲು ತೆಗೆಯುತ್ತೆ. ಆದ್ರೆ ರಾಹುಲ್ ಒಬ್ಬನೇ ಮನೆಯಿಂದ ಹೊರಗೆ ಬರ್ತಾನೆ. ನಂತರ ಬಾಗ್ಲು ಮುಚ್ಚಿ ಅಲ್ಲಿಂದ ಹೊರಟು ಹೋಗ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಅವನಿಗೆ ನಾಥು ಸಿಗ್ತಾನೆ. ರಾಹುಲ್, ನಾನು ನಿಂಗೆ ಸಹಾಯ ಮಾಡ್ತೀನಿ. ಇವತ್ತೇ ಪೇಪರ್ನಲ್ಲಿ ಒಬ್ಬ ತಾಂತ್ರಿಕನ ಬಗ್ಗೆ ಓದಿದ್ದೀನಿ, ಅವನು ದೇವುಗಳನ್ನ ಸಾಯಿಸ್ತಾರಂತೆ. ಅದಕ್ಕೆ ನಾನು ಅವರನ್ನ ಇಲ್ಲಿಗೆ ಕರೆಸಿದ್ದೀನಿ, ಅರ್ಥ ಆಯ್ತಾ?
ಸರಿ ನಡೀರಿ, ಒಳಗೆ ಹೋಗಿ ಅವ್ರು ಬರೋ ತನಕ ಕಾಯೋಣ. ರಾಹುಲ್ ಹಾಗೂ ನಾಥು ಒಳಗೆ ಹೋಗ್ತಾರೆ. ಒಳಗಿನಿಂದ ರಾಹುಲ್ ಮಾತ್ರ ಹೊರಗೆ ಬಂದು ಬಾಗಿಲು ಮುಚ್ಕೋತಾನೆ. ಸ್ವಲ್ಪ ಹೊತ್ತಿನ ನಂತರ ಆ ತಾಂತ್ರಿಕರು ಹಳ್ಳಿಗೆ ಬರ್ತಾರೆ. ದೆವ್ವಗಳ ದಾಳಿ ಇರಲಿ ಅಥವಾ ಅವಳ ಪ್ರಹಾರ, ಹಳ್ಳಿ ನಗರ ಎಲ್ಲಿರಲಿ ಅವಳ ಹಾಹಾಕಾರ, ದೆವ್ವಕ್ಕೆ ಕೊಡ್ತೀನಿ ನಾನು ಎಂತ ಏಟು, ಕೊಲ್ತೀನಿ ಅವಳನ್ನು ಹಾಕಿ ಏಟು. ಹೆಸರು ನಂದು ಬಾಬಾ ದೆವ್ವದೇಟು. ಬಾಬಾ ದೆವ್ವದ ಮನೆ ಕಡೆಗೆ ಹೋಗೋ ಬದಲು ಬೇರೆ ಕಡೆ ಹೋಗ್ತಾರೆ. ಬಾಬಾ ನೀವು ಎಲ್ಲಿಗೆ ಹೋಗ್ತಿದ್ದೀರಾ? ದೆವ್ವದ ಮನೆ ಆ ಕಡೆ ಅಲ್ಲ, ಅದು ರಾಹುಲ್ ಮನೆ. ಬಾಬಾ ಏನು ಹೇಳಲ್ಲ, ಅವರು ರಾಹುಲ್ ಮನೆ ಹತ್ರ ತಲುಪಿ ಹೇಳ್ತಾರೆ. ಏ ಮಾಟಗಾತಿ, ನಾನು ಹಾಕಲ್ಲ ಯಾವುದು ಮಂತ್ರ, ಗೊತ್ತು ನಂಗೆ ನೀನಿದ್ಯಾ ರಾಹುಲ್ ಹತ್ರ. ಬಾಬಾ ಮಾತು ಕೇಳಿ ಎಲ್ಲರೂ ಆಶ್ಚರ್ಯಚಕಿತರಾಗ್ತಾರೆ. ಏನಂದ್ರೆ ರಾಹುಲ್ ಅವತ್ತು ದೆವ್ವದ ಮನೆಯಲ್ಲಿ ಬಗ್ಗಿ ನೋಡುವಾಗ ದೆವ್ವ ಅವನನ್ನ ನೋಡ್ತಾಳೆ, ಅವನ ಒಳಗೆ ಸೇರ್ಕೋತಾಳೆ. ರಾಹುಲ್ ರೂಪದಲ್ಲಿ ರಾಮ್ ಹಾಗೂ ನಾಥುನೂ ಸಾಯಿಸ್ಬಿಟ್ಟಿದ್ದಾಳೆ. ಬಾಬಾ ಮಾತು ಕೇಳಿ ದೆವ್ವ ರಾಹುಲ್ ಮೂಲಕ ಮಾತಾಡ್ತಾ, ಬಾಬಾ ನೀನ್ ನನ್ನ ಹೇಳಕ್ಕಾಗಲ್ಲ ಹೀಗೆ ಹೇಳಿ ಅವಳು ರಾಹುಲ್ ಒಳಗಿಂದ ಹೊರಗೆ ಬಂದು ಹಾರಿ ಹೋಗ್ತಾಳೆ. ರಾಹುಲ್ ಕೆಳಗೆ ಬೀಳ್ತಾನೆ. ಬಾಬಾ ರಾಹುಲ್ಗೆ ಎಲ್ಲವನ್ನೂ ಅರ್ಥ ಮಾಡಿಸ್ತಾರೆ. ನಂತರ ಅವರಿಬ್ರು ಜೊತೆಲಿ ಕೆಲವು ಹಳ್ಳಿಯವರು ಆ ದೆವ್ವದ ಮನೆ ಹತ್ರ ಹೋಗ್ತಾರೆ. ಏ ಮಾಟಗಾತಿ, ಹೊರಗೆ ಬಾ, ನೀನಿವತ್ತು ಉಳಿಯಲ್ಲ, ಇವತ್ತು ನಿನ್ನ ಸಾವು ನನ್ನ ಕೈಯಲ್ಲಿದೆ. ಮಾಟಗಾತಿ ಹೊರಗೆ ಬಂದು ಹೇಳ್ತಾಳೆ, ಏ ಬಾಬಾ ನಾನು ಇಲ್ಲೇ ಇದ್ದೆ, ಇನ್ ಮುಂದೇನೋ ಇಲ್ಲೇ ಇರ್ತೀನಿ, ನೀನು ನಂಗೆ ಏನು ಮಾಡಕ್ಕಾಗಲ್ಲ. ತೋರಿಸ್ಲೆ ನನ್ನ ಮಂತ್ರ ಮಾಯ, ರಾಕ್ಷಸಿಯ ಶಕ್ತಿ ಆಗ್ಲಿ ಮಂಗ ಮಾಯ. ಏ ಮುತ್ಕ, ಏನ್ ಮಾಡ್ದೆ ನೀನು, ನನ್ನ ಶಕ್ತಿಗೆ ಏನಾಯ್ತು? ರಾಹುಲ್ ತಗೋ ಕತ್ರಿ, ನೀನ್ ಹೋಗಿ ಆ ರಾಕ್ಷಸಿಯ ಉಗುರು ಕತ್ತರಿಸು, ಈಗ ಅವಳು ಯಾರಿಗೂ ಏನ್ ಮಾಡಕ್ಕಾಗಲ್ಲ. ರಾಹುಲ್ ಹಾಗೆ ಮಾಡ್ತಾನೆ. ಆ ದೆವ್ವದ ಉಗುರು ಮುರಿತಿದ್ದಂಗೆ ಅವಳು ಕೆಳಗ್ ಬೀಳ್ತಾಳೆ. ನಂತರ ತಮ್ಮ ಶಕ್ತಿಯಿಂದ ಬಾಬಾ ಅವಳನ್ನ ಸುಟ್ಟು ಹಾಕ್ತಾರೆ. ಅವಳು ಸುಟ್ಟು ಭಸ್ಮ ಆಗ್ತಿದ್ದಂಗೆ ಅವಳ ಮನೆ ಬಾಗಿಲು ತೆರೆಯುತ್ತೆ. ಅವಳು ಚೈನಲ್ಲಿ ಕಟ್ಟಿ ಕೂಡಿ ಹಾಕಿದ್ದ ಜನರೆಲ್ಲರೂ ಹೊರಗೆ ಬರ್ತಾರೆ. ರಾಹುಲ್ ತಂಗಿ ಪ್ರೀತಿನೂ ಬರ್ತಾಳೆ. ರಾಹುಲ್ ಪ್ರೀತಿನ ಅಪ್ಕೋತಾನೆ. ಎಲ್ಲರೂ ರಾಹುಲ್ ಹಾಗೂ ಬಾಬಾಗೆ ಧನ್ಯವಾದ ಹೇಳಿ ಸಂತೋಷದಿಂದ ಅಲ್ಲಿಂದ ಹೋಗ್ತಾರೆ. ಎಲ್ಲರೂ ಹೆದರಿಸಿ ಬೇಡ ಅಂದ್ರೂ ರಾಹುಲ್ ತನ್ನ ಪ್ರಯತ್ನ ಬಿಡಲ್ಲ, ಕಡೆಗೆ ಎಲ್ಲ ತೊಂದರೆಗಳನ್ನ ನಿಭಾಯಿಸ್ತಾನೆ.